ಬ್ಯಾಕ್ ಟು ದ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೀವು ಪ್ರಿವ್ಯೂಲಿ ನೋಡಿದಾರಲ್ಲ, ಸೊ ಆ ರೀತಿಯಾಗಿರುವಂತಹ ಒಂದು ವಾರಿಸು ಮೂವಿ ಸ್ಟೇಟಸ್ ವಿಡಿಯೋನ ನಿಮ್ಮ ಒಂದು ಫೋಟೋಸ್ಗೆ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಕ್ರಿಯೇಟ್ ಮಾಡೋಣ ಅಂತ. ಸೊ ವಿಡಿಯೋ ಕ್ರಿಯೇಟ್ ಮಾಡೋಕೆ ಬೇಕಾದ್ರೆ ಎಲ್ಲ ಒಂದು ಮಟೀರಿಯಲ್ಸ್ ಲಿಂಕು ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ. ಸೊ ನೀವೇನೋ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ. ಸೊ ಮೊದಲು ಈ ಒಂದು ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಡ್ರಿ. ಸೊ ಅದಾದಮೇಲೆ ಇಲ್ಲಿ ಪ್ರೊಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಬೀಟ್ ಮಾರ್ಕ್ ಬೈ ಕನ್ನಡ ಎಡಿಟರ್ ಮತ್ತು ಶೇಫ್ ಎಫೆಕ್ಟ್ ಬೈ ಕನ್ನಡ ಎಡಿಟರ್ ಅಂತ. ಸೊ ಎರಡು ಪ್ರಾಜೆಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಮಾರ್ಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಂಡ್ರೆ ಇರೋದು ಈ ರೀತಿಯಾಗಿ ಬರುತ್ತೆ. ಸೊ ಮೊದಲು ಇಲ್ಲಿ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಡ್ರಿ. ಓಕೆ ಫ್ರೆಂಡ್ಸ್, ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡ್ರೆ, ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿರುವಂಥ ಒಂದು ಸಾಂಗ್ ಮಾಡಿಬಿಟ್ಟು ಕೆಲವೊಂದಿಷ್ಟು ಬೀಟ್ ಮಾರ್ಕ್ಸ್ ಆ್ಯಡ್ ಮಾಡಿಬಿಟ್ಟು ಈ ರೀತಿಯಾಗಿ ಇರುವಂಥ ಒಂದು ಪ್ರಾಜೆಕ್ಟ್ನ 27.9 ಸೆಕೆಂಡ್ವರೆಗೂ ರೆಡಿ ಮಾಡಿ ಕೊಟ್ಟಿರ್ತೀನಿ. ಸೊ ನೀವು ಏನು ಮಾಡೋಕ್ಕಾಗುತ್ತಪ್ಪ ಅಂತಂದರೆ ಇಲ್ಲಿ 0.00 ಸೆಕೆಂಡ್ ಬಂದುಬಿಟ್ಟು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು. ಸೊ ನೀವು ಯಾರೋ ಒಂದು ಫೋಟೋಗೆ ಸ್ಟೇಟಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಂಡಿದ್ರಲ್ಲ ಅವರ ಒಂದು ಫೋಟೋಸ್ನ ಈ ರೀತಿ ಆ್ಯಡ್ ಮಾಡ್ಕೊಡ್ರಿ. ಸೊ ಇಲ್ಲಿ 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ವೆಲ್ಕಮ್ ಮೆಸೇಜ್ ಕೊಟ್ಕೊಡ್ರಿ. ಸೊ ಅದಾದ ನಂತರ ಮೂವ್ ಆನ್ ಟ್ರಾನ್ಸ್ಫರ್ ಹೋಗ್ಬಿಟ್ಟು ಆ ಒಂದು ಫೋಟೋಸ್ನ ಈ ರೀತಿಯಾಗಿ ದೊಡ್ಡದಾಗಿ ಮಾಡ್ಕೊಡ್ರಿ. ಸೊ ಅದಾದ ನಂತರ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ 4.8 ಸೆಕೆಂಡ್ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಡ್ರಿ. ಸೊ ಅದಾದಮೇಲೆ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂವ್ ಆನ್ ಟ್ರಾನ್ಸ್ಫರ್ ಹೋಗ್ಬಿಟ್ಟು ಆ ಒಂದು ಫೋಟೋನ ಈ ರೀತಿಯಾಗಿ ಸ್ವಲ್ಪ ಲೆಫ್ಟ್ ಸೈಡ್ ಸ್ಲೈಡ್ ಮಾಡ್ಕೊಡ್ರಿ. ಸೊ ಅದಾದಮೇಲೆ ಇಲ್ಲಿ ಈ ರೀತಿಯಾಗಿ ಈ ಒಂದು ಕೀ ಫ್ರೇಮ್ ಮೇಲೆ ಒತ್ಕೊಳ್ಳ್ರಿ. ಸೊ ಅದು ಈ ರೀತಿಯಾಗಿ ಬರುತ್ತೆ. ಸೊ ಅದಾದಮೇಲೆ ಈ ರೀತಿಯಾಗಿ ಸ್ಲೈಡ್ ಮಾಡ್ಕೊಡ್ರಿ ಸ್ವಲ್ಪ ಲೆಫ್ಟ್ ಸೈಡು, ಇನ್ನೊಂದು ಕೀ ಮೇಲೆ ಕಾರ್ಡ್ ಮಾಡಿಬಿಟ್ಟು. ಸೊ ಅದೇ ರೀತಿಯಾಗಿ ಲಾಸ್ಟ್ಗೆ ಹೋಗ್ಬಿಟ್ಟು ಸೊ ಅಲ್ಲಿ ಸಹ ಒಂದು ಸ್ವಲ್ಪ ಈ ರೀತಿಯಾಗಿರುವಂಥ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಡ್ರಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಫೋಟೋಸ್ನ ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸೊ ನೆಕ್ಸ್ಟ್ ಇಲ್ಲಿ 4.8 ಸೆಕೆಂಡ್ ಬಿಟ್ಟು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಮ್ ಕ್ಲಿಕ್ ಮಾಡಿಬಿಟ್ಟು. ಸೊ ನಿಮ್ಗೆ ಯಾವ ಒಂದು ಫೋಟೋಸ್ ಬೇಕು ನೋಡಿದ್ರೆ ಆ ಒಂದು ಫೋಟೋಸ್ನ ಆ್ಯಡ್ ಮಾಡ್ಕೊಡ್ರಿ. ಸೊ ಇದೇ ರೀತಿಯಾಗಿ ಸೊ ನೀವು ಬೀಟ್ ಮಾರ್ಕ್ ಎಂಡ್ ಆಗೋವರೆಗೂ ನಿಮ್ಮ ಒಂದು ಫೋಟೋಸ್ನ ಈ ಒಂದು ಪ್ರಾಜೆಕ್ಟಿಗೆ ಹಾಕೊಂತ ಹೋಗಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿದ್ರಲ್ಲ 27.9 ಸೆಕೆಂಡ್ವರೆಗೂ. ಸೊ ಎಲ್ಲ ಒಂದು ಫೋಟೋಸ್ನ ಆ್ಯಡ್ ಮಾಡ್ಕೊಂಡ್ರೆ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ನಿಮಗೆ ಈ ರೀತಿಯಾಗಿರುವಂಥ ಒಂದು ಫೋಟೋ ಅಂದರೆ ಒಂದು ಪ್ರಾಜೆಕ್ಟು ನೋಡೋಕೆ ಸಿಗುತ್ತೆ. ಸೊ ಇದಾದಮೇಲೆ ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಇಲ್ಲಿ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಫೋಟೋ ನೋಡ್ತಾ ಇದ್ದಾರಲ್ಲ, ಈ ಒಂದು ಫೋಟೋನ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ಸ್ನ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ಸ್ ಮಾಡ್ಕೊಡ್ರಿ. ಸೊ ಅದಾದಮೇಲೆ ಪ್ರಾಜೆಕ್ಟಿಂದ ಬಂದ ಬ್ಯಾಕ್ ಬಂದುಬಿಟ್ಟು ಈಗ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಡ್ರಿ. ಓಕೆ ಫ್ರೆಂಡ್ಸ್, ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ನೋಡ್ತಾ ಇದ್ರೆ ಲಾಂಗ್ ಸೈಜ್ ಫೋಟೋ ಕಾಣಿಸ್ತಿದ್ದಲ್ಲ, ಆ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಡ್ರಿ. ಎಫೆಕ್ಟ್ಸ್ನ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಎಫೆಕ್ಟ್ ಮಾಡ್ಕೊಡ್ರಿ. ಸೊ ಇದಾದಮೇಲೆ ಸೊ ಇಲ್ಲಿ ಮುಂದಗಡೆ ಬನ್ನಿ. ಸೊ ಇಲ್ಲಿ 7.24 ಸೆಕೆಂಡ್ ಬನ್ನಿ. ಸೊ ಅದ್ರಗಡೆ ಮುಂದಗಡೆ ಬಂದಂಥ ದೊಡ್ಡ ಸೈಜ್ ಇಮೇಜ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೂ ಸಹ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಡ್ರಿ. ಸೊ ಅದೇ ರೀತಿಯಾಗಿ ಮುಂದಗಡೆ ಬಂದಿರುವಂಥ ಫೋಟೋಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೂ ಸಹ ಈ ರೀತಿಯಾಗಿರುವಂಥ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡು ಬನ್ನಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಎಲ್ಲಿ ಬಿಗ್ ಬಿಗ್ ಸೈಜ್ ಇಮೇಜಸ್ ಬಂದಿರುತ್ತಲ್ಲ ಅಂದರೆ ಲಾಂಗ್ ಸೈಜ್ ಇಮೇಜಸ್, ಅದಕ್ಕೆ ಈ ರೀತಿಯಾಗಿ ಎಫೆಕ್ಟ್ನ ಆ್ಯಡ್ ಮಾಡ್ಕೊಡ್ರಿ. ಸೊ ಇದಾದಮೇಲೆ ಏನು ಮಾಡ್ತೀರ ಅಂತಂದರೆ ಇಲ್ಲಿ 0.00 ಸೆಕೆಂಡ್ ಬನ್ನಿ. ಇಲ್ಲಿ ಅಂದರೆ ನಾನು ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಸೊ ಒಂದು ಟೆಂಪ್ಲೇಟ್ ವೀಡಿಯೋ ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಸೊ ಅದಾದಮೇಲೆ ಇಲ್ಲಿ ಈ ಒಂದು ಪಾರ್ಟ್ ಇರುತ್ತಲ್ಲ ಅಂದರೆ ವೈಟ್ ಪಾರ್ಟು, ಇದನ್ನು ನೀವು ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಆ ಒಂದು ಪಾರ್ಟ್ನ ಟ್ರಿಮ್ ಮಾಡಿಕೊಂಡು ಅದನ್ನು ಇಲ್ಲಿ 0.00 ಸೆಕೆಂಡ್ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಡ್ರಿ. ಸೊ ಇನ್ನೂ ಸ್ವಲ್ಪ ಇದೆ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಟ್ರಿಮ್ ಮಾಡ್ಕೊಂಡು ಅದನ್ನು ಇಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡ್ಕೊಡ್ರಿ. ಸೊ ಅದಾದಮೇಲೆ ಈ ರೀತಿಯಾಗಿ ಇದನ್ನು ಇದು ಮಾಡ್ಕೊಡ್ರಿ, ಟ್ರಿಮ್ ಮಾಡ್ಕೊಡ್ರಿ. ಸೊ ಇಲ್ಲಿ ಲೇಯರ್ ಆಫ್ ಫ್ರೇಮ್ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಕಂಪೋಷನ್ ಅಂತ ಕೊಟ್ಕೊಡ್ರಿ. ಸೊ ಈ ರೀತಿಯಾಗಿ ಬರುತ್ತೆ. ಸೊ ನಿಮ್ಗೆ ಇನ್ನೂ ಚೆನ್ನಾಗಿ ಬೇಕಂದರೆ ಈ ರೀತಿಯಾಗಿ ಸ್ಲೈಡ್ ಮಾಡ್ಕೊಡ್ರಿ. ಸೊ ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ಈ ಒಂದು ಲೇಯರ್ ಇರುತ್ತಲ್ಲ ಅದನ್ನು ಇಲ್ಲಿ ಈ ರೀತಿಯಾಗಿ ಫೋಟೋ ಕೆಳಗಡೆವರೆಗೂ ಫೋಟೋ ಮೇಲ್ಗಡೆವರೆಗೂ ತಂದ್ಕೊಳ್ರಿ. ಸೊ ಇಲ್ಲಿ ತೋರಿಸಿದ್ದಾನಲ್ಲ ಈ ರೀತಿಯಾಗಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ತಂದ್ಕೊಂಡ ಮೇಲೆ ನೀವು ಮಾಡ್ತೀರ ಅಂದರೆ ಆ ಒಂದು ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಇಟ್ಕೊಬಿಟ್ಟು ಸೊ ಇಲ್ಲಿ ಡಾರ್ಕನ್ ಕಾಣಿಸ್ತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮಲ್ಟಿಪಲ್ನ ಚೂಸ್ ಮಾಡ್ಕೊಡ್ರಿ. ಓಕೆ ಫ್ರೆಂಡ್ಸ್, ಮಲ್ಟಿಪಲ್ನ ಚೂಸ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿಯಾಗಿರುವಂಥ ಒಂದು ಎಫೆಕ್ಟ್ ಆಗುತ್ತೆ. ಸೊ ಅದಾದಮೇಲೆ ಏನು ಮಾಡ್ತಾರೆ ಈ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ, ಇಲ್ಲಿ ಲೇಯರ್ ಆಫ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲೇಯರ್ ಮಾಡ್ಕೊಡ್ರಿ. ಸೊ ಅದಾದಮೇಲೆ ನೀವೇನು ಮಾಡ್ತಾರೆ ಅಂದರೆ ಈ 7.24 ಸೆಕೆಂಡಿಗೆ ಬಂದುಬಿಟ್ಟು ಆ ಲೇಯರ್ ಆಫ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಲೇಯರ್ ಮಾಡ್ಕೊಡ್ರಿ. ಸೊ ಅಲ್ಲಿ ಸಹ ಒಂದು ಎಫೆಕ್ಟ್ ಈ ರೀತಿ ಹೇಳಾಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಉಳಿದಿರುವಂಥ ಒಂದು ಪಾರ್ಟ್ನ ಟ್ರಿಮ್ ಮಾಡ್ಕೊಡ್ರಿ. ಸೊ ಅದಾದಮೇಲೆ ಇಲ್ಲಿ 15.16 ಸೆಕೆಂಡ್ ಬಂದುಬಿಟ್ಟು ಅಲ್ಲಿ ಸಹ ಈ ಒಂದು ಲೇಯರ್ನ ಪೇಸ್ಟ್ ಮಾಡ್ಕೊಡ್ರಿ. ಸೊ ಮತ್ತೆ ಉಳಿದಿರುವಂಥ ಪಾರ್ಟ್ನ ಟ್ರಿಮ್ ಮಾಡ್ಕೊಡ್ರಿ. ಸೊ ಮತ್ತೆ ಲೇಯರ್ ಆಫ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಲೇಯರ್ನ ಆ್ಯಡ್ ಮಾಡ್ಕೊಡ್ರಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಆ ಒಂದು ಎಫೆಕ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇದಾದಮೇಲೆ ಇವೇನು ಮಾಡ್ತಾರೆ ಅಂದರೆ ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಸೊ ಈಗ ಶೇಕೆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಡ್ರಿ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಸೊ ಇದು ಸೆಕೆಂಡ್ ಎಫೆಕ್ಟು, ಇದು ಥರ್ಡ್ ಎಫೆಕ್ಟು, ಈಗ ಫೋರ್ತ್ ಎಫೆಕ್ಟು. ಸೊ ಇಲ್ಲಿ ಲಾಸ್ಟ್ ಎಫೆಕ್ಟ್ ಕಾಣಿಸ್ತಾ ಇದೆಯಲ್ಲ, ಆ ಒಂದು ಫೋಟೋ ಮೇಲೆ ಕ್ಲಿಕ್
ಓಕೆ ಫ್ರೆಂಡ್ಸ್, ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡ್ರೆ ನೀವೇನು ಮಾಡ್ತಾರೆ ಈ ರೀತಿಯಾಗಿ ಸ್ಲೈಡ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಎಲ್ಲಿ ಡಬಲ್ ಬುಕ್ ಮಾರ್ಕ್ ಬಂದಿರ್ತೀವಿ ನೋಡಿ, ಅದ್ರ ಮುಂದುಗಡೆ ಬಂದಿರುವಂಥ ಫೋಟೋಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಈ ಎಫೆಕ್ಟ್ಸ್ನ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಎಫೆಕ್ಟ್ ಮಾಡಿ. ಅಂದರೆ ಡಬಲ್ ಬುಕ್ ಮಾರ್ಕ್ ಎಲ್ಲಿರ್ತಲ್ಲ ಅದು ಮುಂದುಗಡೆ ಬಂದರೆ ಒಂದೇ ಒಂದು ಫೋಟೋಗೆ ಈ ಒಂದು ಎಫೆಕ್ಟ್ ಆ್ಯಡ್ ಮಾಡ್ಕೊಳ್ರಿ. ಸೊ ಅದಾದಮೇಲೆ ನೀವೇನು ಮಾಡ್ತಂದರೆ ಮುಂದುಗಡೆ ಸ್ಲೈಡ್ ಮಾಡ್ಕೊಳ್ರಿ. ಅದಾದಮೇಲೆ ಇಲ್ಲಿ 13.11 ಸೆಕೆಂಡ್ಗೆ ಒಂದು ಮುಂದುಗಡೆ ಬಂದಿರುವ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೂ ಸಹ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಈ ರೀತಿಯ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಪ್ರಾಜೆಕ್ಟಿಂದ ಬ್ಯಾಗ್ ಬನ್ನಿ. ಈಗ ಮತ್ತೆ ಅವನು ಬೀಟ್ ಸಾಂಗ್ ಶೇಖ್ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಸೊ ಈಗ ಸೆಕೆಂಡ್ ಫೋಟೋ ಕಳಿಸ್ತಾ ಇಲ್ಲ, ಅದನ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ಸ್ನ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ಸ್ ಮಾಡ್ಕೊಳ್ರಿ. ಸೊ ಅದನ್ನ ಪ್ರಾಜೆಕ್ಟಿಂದ ಬ್ಯಾಗ್ ಬಂದುಬಿಟ್ಟು ಈಗ ಮತ್ತೆ ಬೀಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಬೀಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ಕಾಣಿಸ್ತಾ ಇಲ್ಲ ಈ ಒಂದು ಫೋಟೋ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೂ ಸಹ ಈ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಮುಂದುಗಡೆ ಸ್ಲೈಡ್ ಮಾಡಿಬಿಟ್ಟು ಅದಕ್ಕೂ ಸಹ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಅದೇ ರೀತಿಯಾಗಿ ನೆಕ್ಸ್ಟ್ ಬೀಟ್ ಮಾರ್ಕ್ ಬಿಟ್ಟು ಅದಕ್ಕೂ ಸಹ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿ ಡಬಲ್ ಬುಕ್ ಮಾರ್ಕ್ ಬಂದಿದ್ದಲ್ಲ ಅದರೊಡ್ರೆ ಎಫೆಕ್ಟ್ ಆ್ಯಡ್ ಮಾಡಿದ್ವಿ. ಸೊ ಆ ಒಂದು ಫೋಟೋ ಬಿಟ್ಬಿಟ್ಟು ನೆಕ್ಸ್ಟ್ ಬಂದಿರುವಂಥ ಒಂದು 3 ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೂ ಸಹ ಈ ಒಂದು ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಂತ ಬನ್ನಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಆ್ಯಡ್ ಮಾಡಿದ್ಮೇಲೆ ಸೊ ಇಲ್ಲಿ ಲಾಂಗ್ ಸೈಜ್ ಫೋಟೋ ಇದೆ, ಅದಕ್ಕೆ ಆಲ್ರೆಡಿ ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಸೊ ಅದಾದಮೇಲೆ ಅದನ್ನು ಬಿಟ್ಬಿಟ್ಟು ಮುಂದುಗಡೆ 3 ಬಂದಿರುವ ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೂ ಸಹ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಂತ ಬನ್ನಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮುಂದುಗಡೆ ಬಂದಿರೋ 3 ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಂತ ಬನ್ನಿ. ಓಕೆ, ಕ್ಯಾಮರಾ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ರಿ. ಐ ಹೋಪ್ ಗೈಸ್ ನಿಮಗೆ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.